ನಮಸ್ಕಾರ, ನಾನು ಡಾಕ್ಟರ್ ಶೇಖರ್ ಪೂಜಾರಿ. ಬಂಧುಗಳೇ, ಮೇಕೆದಾಟು ಪಾದಯಾತ್ರೆಯನ್ನು ಕಾಂಗ್ರೆಸ್ ಪಕ್ಷ ಕರ್ನಾಟಕ ಸರ್ಕಾರದ ಘನತೆವೆತ್ತ ಹೈಕೋರ್ಟ್ನ ಆದೇಶವನ್ನು ಮನ್ನಿಸಿ ಜನರ ಭಾವನೆಗೆ ಧಕ್ಕೆಯಾಗದಂತೆ ಪಾದಯಾತ್ರೆಯನ್ನು ನಾವು ತಾತ್ಕಾಲಿಕವಾಗಿ ಹಿಂಪಡೆದಿದ್ದೇವೆ. ಆದರೂ ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರಿಗೆ, ಡಿ ಕೆ ಶಿವಕುಮಾರ್ರವರು ಇರ್ಬೋದು, ಸಿದ್ದರಾಮಯ್ಯರು ಇರ್ಬೋದು, ಹೀಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಓರ್ವ ಪ್ರಾಮಾಣಿಕ ರಾಜಕಾರಣಿಯಾದಂತಹ ಯು ಟಿ ಖಾದರ್ ಹಾಗೂ ಹಲವು ಮಾಜಿ ಸಚಿವರ್ದ್ವಯರಿಗೆ ಹಲವಾರು ಮಂದಿಗೆ FIR ದಾಖಲಾಗಿದೆ ಎಂಬಂತಹ ಮಾಹಿತಿ ಇದೆ. ನಾವು ಜನಹಿತಕ್ಕಾಗಿ ಪಾದಯಾತ್ರೆಯನ್ನು ಮಾಡಿದಂತಹ ಕಾರಣಕ್ಕಾಗಿ ತಾವು FIR ಅನ್ನು ದಾಖಲಿಸಿದ್ದೀರಿ ಎಂಬುದನ್ನು ಜನರು ಮರೆಯುವುದಿಲ್ಲ ಎಂಬುದು ಸತ್ಯ. ಇಲ್ಲಿ ಪ್ರಶ್ನೆ ನೀವು ಕಾಂಗ್ರೆಸ್ ನಾಯಕರುಗಳಿಗೆ FIR ಹಾಕಿದ್ದೀರಿ ಎಂಬುದಲ್ಲ, ಬದಲಾಗಿ ನಿಮ್ಮದೇ ಪಕ್ಷದ ರೇಣುಕಾಚಾರ್ಯರವರು ದೊಡ್ಡ ಮಟ್ಟದಲ್ಲಿ ಒಂದು ಅವರೂ ಕೂಡ ಕಾರ್ಯಕ್ರಮವನ್ನು ಆಯೋಜಿಸಿದರು. ಅವರು ಹೇಳಿದರು, ಮುಖ್ಯಮಂತ್ರಿಯವರು ನನ್ನ ಮೇಲೆ ಕೇಸ್ ಹಾಕಲಿ, ಆದರೆ ನೀವು FIR ಹಾಕಲಿಲ್ಲ. ಮತ್ತೊಂದು ಕಡೆ ಗುತ್ತೇದಾರರವರು ಅದೇ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು, ಅವರ ಮೇಲೂ ಕೇಸ್ ಹಾಕಲಿಲ್ಲ. ಈಗ ಬೆಳಗಾವಿಯ ಉತ್ತರ ಕ್ಷೇತ್ರದ ಶಾಸಕ ಅನಿಲ್ ಬೆನಕೆಯವರು, BJP MLA, ಇವರು ಕೋಣ ಹಾಗೂ ಎಮ್ಮೆಯ ಓಟದ ಸ್ಪರ್ಧೆಯನ್ನು ಮಾಡಿಸಿದ್ದಾರೆ ಅಥವಾ ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಜನರು ಅಲ್ಲಿ ಯಾವುದೇ ಒಂದು ಕೋವಿಡ್ ನಿಯಮವನ್ನು ಪಾಲಿಸಿಲ್ಲ, ಮಾಸ್ಕ್ ಹಾಕಿಲ್ಲ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡಿಲ್ಲ, ಹೀಗಿದ್ದರೂ ಕೂಡ ನೀವು ಯಾಕೆ ಅವರ ಮೇಲೆ ಕೇಸ್ ಹಾಕಲಿಲ್ಲ, ಯಾಕೆ FIR ಮಾಡಿಲ್ಲ ಎಂಬುದು ಸಾರ್ವಜನಿಕರ ಪ್ರಶ್ನೆ ಹಾಗೂ ಕರ್ನಾಟಕ ಜನತೆಯ ಪ್ರಶ್ನೆ. ಅಂದರೆ ಕಾಂಗ್ರೆಸ್ ಪಕ್ಷ ಜನಹಿತಕ್ಕಾಗಿ ಪಾದಯಾತ್ರೆಯನ್ನು ಮಾಡಿದರೆ ಕೋವಿಡ್ ಹರಡುತ್ತದೆ, ನಿಮ್ಮದೇ ಪಕ್ಷದವರು ಕೋವಿಡ್ ನಿಯಮವನ್ನು ಉಲ್ಲಂಘಿಸಿ ಯಾವುದೇ ಕಾರ್ಯಕ್ರಮದಲ್ಲಿ ಜನಸ್ತೋಮವನ್ನು ಸೇರಿಸಿ ಕಾರ್ಯಕ್ರಮವನ್ನು ಮಾಡಿದರೆ ಅಲ್ಲಿ ಕೋವಿಡ್ ಹರಡುವುದಿಲ್ಲ. ಇಂತಹ ದಿಜ್ಞಾಸೆ, ಇಂತಹ ದ್ವಂದ್ವ ನಿಲುವಿನಿಂದ ಜನರು ಬೇಸತ್ತಿದ್ದಾರೆ. ಇಂದು ತಾವು ಲಾಕ್ಡೌನ್ ಮಾಡಿದ್ದೀರಿ, ಈ ಲಾಕ್ಡೌನ್ನಿಂದ ಹಲವಾರು ಮಂದಿಗೆ ಸಮಸ್ಯೆಯಾಗಿದೆ ಎಂಬುದು ಕೂಡ ಸತ್ಯ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಲ್ಲಿ ಸುರತ್ಕಲ್ನಲ್ಲಿ ಎರಡು, ಕಿನ್ನಿಕೋಲಿಯಲ್ಲಿ ಒಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾಕೆ ಅಂತ ಗೊತ್ತೇನು ನಿಮಗೆ? ಬಿಕಾಸ್ ಆಫ್ ಜಾಬ್ ಲಾಸ್. ಅವರಿಗೆ ಬ್ಯಾಂಕಿನ ಸಾಲದ ಬಾಧೆಯಿಂದ ತತ್ತರಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂಬಂತಹ ಮಾತು ಕೇಳಿ ಬರ್ತಾ ಇದೆ. ಆದ್ದರಿಂದ ನೀವು ಮಾಡುವಂತಹ ಈ ಅನ್ಸೈಂಟಿಫಿಕ್ ಲಾಕ್ಡೌನ್, ವಾರಾಂತ್ಯ ಕರ್ಫ್ಯೂ, ಲಾಕ್ಡೌನ್, ಹೀಗೆ ಇದಕ್ಕೆ ಯಾವುದೇ ಒಂದು ಸೈಂಟಿಫಿಕ್ ಬೇಸ್ ಇಲ್ಲ. ಆದಾಗ್ಯೂ ನಿಮ್ಮ ಈ ನಿಲುವಿನಿಂದ ಜನರು ಬೇಸತ್ತಿದ್ದಾರೆ ಹಾಗೂ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಎಂಬುದನ್ನು ತಾವು ಮರೆಯಬಾರದು. ಆದುದರಿಂದ ಈ FIR ತಾವೇನು ದಾಖಲಿಸಿದ್ದೀರೋ ಅದನ್ನು ನಿಮ್ಮ ನಾಯಕರುಗಳಿಗೂ ಕೂಡ ಅನ್ವಯಿಸುವಂತೆ ದಾಖಲಿಸಬೇಕು ಎಂಬುದೇ ಕಾಂಗ್ರೆಸ್ ಪಕ್ಷದ ನಮ್ಮೆಲ್ಲರ ವಿನಂತಿ. ಜೈ ಹಿಂದ್, ಧನ್ಯವಾದ.